ಕಲ್ಪಲ್ ನಾಡನಾಡಲು ಸಿದ್ದರಾಮಯ್ಯ ಅವರು ಇಲ್ಲಿ ಬಂದರೆ ಪ್ರಶ್ನೆ ಅವ್ರಿಗೆ ಕೇಳಿ. ಯಾಕೆಂದ್ರೆ ಯಾವುದೇ ಮುಖ್ಯಮಂತ್ರಿ ಇನ್ನು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋಂಥ ಸ್ಥಿತಿ ದುಸ್ಥಿತಿ ಅವ್ರಿಗೆ ಎದ್ದಿರಲಿಲ್ಲ. ಯಾವ ಮುಖ್ಯಮಂತ್ರಿ ಆದರೂ ಕೂಡ 135 ಜನ ಶಾಸಕರನ್ನು ಇಟ್ಟುಕೊಂಡು ಈ ರೀತಿ ಹೇಳ್ಕೊಳ್ಳೋಂಥ ಸ್ಥಿತಿ ಕಾಂಗ್ರೆಸ್ನಲ್ಲಿ ಅವ್ರಿಗೆ ತರಬಾರದಿತ್ತು. 3 ದಿನದ ಕೆಳಗೆ ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದು ಎಲ್ಲ ಶಾಸಕರು ಕೂಡ ಬಹಿರಂಗವಾಗಿ ಯಾರು ಮಾತಾಡಬಾರದು ಅನ್ನಂತ ಕಟ್ಟಪ್ಪಣೆ ಆರ್ಡರ್ ಮಾಡೋಗಿದ್ರು. ಸ್ವತಃ ಮುಖ್ಯಮಂತ್ರಿನೇ ಬಹಿರಂಗವಾಗಿ ಹೇಳ್ಕೊಂಡ್ಬಂದ ಸ್ಥಿತಿ ಬಂತು. ಅದಕ್ಕೆ ಉತ್ತರ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಅಂಶ ಕಾಂಗ್ರೆಸ್ ಕೆಲವು ಶಾಸಕರು, ಇನ್ ಕೆಲವರು ಪ್ರಿಯಾಂಕಾ ಖರ್ಗೆ ಮತ್ತು ಪರಮೇಶ್ವರ್ ಅವರು ದಲಿತರ ಮುಖ್ಯಮಂತ್ರಿಗಳು ನಾವಾಗ್ಬೇಕು ಅಂತ ಅವ್ರದ್ದು ದಲಿತರ ಹೆಸರಿನಲ್ಲಿ. ಯಾಕಂದ್ರೆ BJP ಜಾತಿವಾದಿ ಪಾರ್ಟಿ ಬಿಡಿ, ನಾವು ಜಾತಿನೇ ಹೇಳ್ಕೊತಾ ಇರ್ತೀವಿ. ಅವ್ರು ರಾಷ್ಟ್ರೀಯವಾದಿಗಳು, ದಲಿತ ಮುಖ್ಯಮಂತ್ರಿಗಳ ಆಗ್ಬೇಕು, ಪರಮೇಶ್ವರ್ ಆಗ್ಬೇಕು ಮತ್ತು ಪ್ರಿಯಾಂಕಾ ಖರ್ಗೆ ಆಗ್ಬೇಕು ಅಂತ ಅವ್ರು ಬೇರೆ ಹೇಳ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತ ತುದಿಗಾಲ ನಿಂತಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ನಂದೊಂದು ಸಲಹೆ ನೋಡ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀಬೇಕಾದ್ರೆ ಇನ್ನೂ ಗೊತ್ತಿಲ್ಲ, ಒಂದೊಂದು ಜಾತಿಗೆ 1-2 ಮುಖ್ಯಮಂತ್ರಿ ಕೊಟ್ಬಿಡಿ ಒಂದೊಂದು ಸ್ಟೇಟಿಗೆ ಅಂತ. ಎಷ್ಟು ಜಾತಿ ಇದೆಯೋ ಆ ಜಾತಿಗೆ ಒಂದೊಂದು ಮುಖ್ಯಮಂತ್ರಿ ಸ್ಥಾನ ಅಥವಾ 2 ಸ್ಥಾನ. ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಮತ್ತು ಪರಮೇಶ್ವರ್ ಇಬ್ಬರಿಗೂ ಕೊಟ್ರೆ 2 ಬೇಕು. ಸಿದ್ದರಾಮಯ್ಯನವರು ಕುರುಬುರು ಮುಖ್ಯಮಂತ್ರಿ ನಾನು ಅಂತ ಹೇಳ್ಕೊಂತೆ ಮುಂಚೆಯಿಂದ ಹಿಂದುಳಿದವ್ರು ಮುಖ್ಯಮಂತ್ರಿ ಅಂತ. ಡಿ ಕೆ ಶಿವಕುಮಾರ್ ಒಕ್ಕಲಿಗರೆಲ್ಲ ನಾನು ಹಿಂದೆ ಇದ್ಕೊಳ್ಳಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪಾಪ ರಾಷ್ಟ್ರೀಯವಾದಿಗಳು, ಜಾತಿ ಬಗ್ಗೆ ಅವರಿಗೆ ಬೇಸರ, BJP ಮತ್ತೆ ಬರೀ ಜಾತಿ ಮಾಡುತ್ತೆ. ಮೊನ್ನೆ ದೇವೇಗೌಡರು ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡ್ಕೋತೀವಿ ಅಂತಂದ್ರೆ ಕೋಮುವಾದಿ ಪಕ್ಷದ ಜೊತೆ ಮಾತು ಮಾಡ್ಕೊಂಡಿರಿ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿದರು.